ನಮಸ್ಕಾರ ಸ್ನೇಹಿತರೆ ಇದು ಎನ್ಕೆ ಚಾನೆಲ್ ಈ ವಿಷಯ ಕಾನೂನು ಅರಿವು ತುಂಬಾ ಮುಖ್ಯ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಆರ್ಟಿಸಿ ನಲ್ಲಿ ನೀವು ನೈನ್ ಪಕ್ಕದಲ್ಲೇ ನಿನ್ನೆ ಕಾಲಂ ಇದೆ ಆ ಕಾಲಂ ಅಲ್ಲಿ ಯಾರು ಸಾಲ ತಗೊಂಡಿದ್ದಾರೆ ಈಗ ನಂದು ನಾನು ಓನರ್ ಒಂದು ಸರ್ವ ನಂಬರ್ ಜಮೀನಿಗೆ ಆ ಜಮೀನಿನಲ್ಲಿ ನಾನು 1960 ರಲ್ಲಿ ಒಂದು ಲೋನ್ ತಗೊಂಡಿರ್ತೀನಿ ಬ್ಯಾಂಕ್ ಅಲ್ಲಿ ನಾನು ಲೋನ್ ತಗೊಂಡಿರ್ತೀನಿ ಬ್ಯಾಂಕ್ ಅಲ್ಲಿ ಯಾವಾಗ 1960 ರಲ್ಲಿ ಇದು ಆರ್ಟಿಸಿ ನಲ್ಲೂ ಇರುತ್ತೆ ಇಸಿ ನಲ್ಲೂ ಇರುತ್ತೆ ಈ ಲೋನ್ ತಗೊಂಡಿರೋದು ಬ್ಯಾಂಕ್ ಗೆ ಏನು ರೇಟ್ಸ್ ಇರುತ್ತೆ ನಮಗೆ ಏನು ರೇಟ್ಸ್ ಇರುತ್ತೆ ಇದು ತುಂಬಾ ಈಗ ರೈತರು ಏನು ಮಾಡ್ತಾರೆ ಅಂದ್ರೆ ಸಾಲ ಕೊಡ್ತಾರೆ ಅಥವಾ ಸಬ್ಸಿಡಿ ಕೊಡ್ತಾರೆ ಮನ್ನಾ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ಬ್ಯಾಂಕ್ ಗಳಲ್ಲಿ ಲೋನ್ ತಗೊಂಡಿರ್ತಾರೆ ಇದರ ಪ್ರಾಮುಖ್ಯತೆ ತಿಳ್ಕೋಬೇಕಾಗುತ್ತೆ ಈ ಲೋನ್ ನ ಈಗ ನಾನು ಲೋನ್ ತಗೊಂಡಿರೋನು ಬ್ಯಾಂಕ್ ಅವರು ಲೋನ್ ಕೊಟ್ಟಿರೋರು ಇದು ಬ್ಯಾಂಕ್ ಗೂ ನನಗೂ ಸಂಬಂಧ ಇರುತ್ತೆ ಅದೇ ಒಬ್ಬ ಪರ್ಸನ್ ಇರ್ತಾನೆ ಅಂತ ಇಟ್ಕೊಳ್ಳೋಣ ಒಬ್ಬ ವೆಂಕಟೇಶನೋ ಯಲ್ಲಪ್ಪನೋ ನಾನು ಯಲ್ಲಪ್ಪಗೆ ಅಡಮಾನ ಇಟ್ಟಿರ್ತೀನಿ ಅವನು ನನಗೆ ದುಡ್ಡು ಕೊಟ್ಟಿರ್ತಾನೆ ಆ ಪ್ರಾಪರ್ಟಿ ದ ಏನು ವ್ಯಾಲ್ಯೂ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿರ್ತಾನೆ ಈಗ ಅವನು ಕೊಟ್ಟಿರೋನಿಗೆ ಏನು ಅಧಿಕಾರ ಇರುತ್ತೆ ನಾನು ತಗೊಂಡವನಿಗೆ ಈ ಪ್ರಾಪರ್ಟಿ ನಲ್ಲಿ ಏನು ಅಧಿಕಾರ ಇರುತ್ತೆ ಅಂತ ನೋಡಬೇಕು ಈಗ ನಾನು ತಗೊಂಡಿರೋನು ಅವನು ಕೊಟ್ಟಿರೋನು ಅವನಿಗೆ ಏನು ರೈಟ್ಸ್ ಇದೆ ಅಂತಂದ್ರೆ ನೋಡಿ ಅವರ ಫ್ಯಾಮಿಲಿ ಅವರ ಮಕ್ಕಳ ಅವನು ಸತ್ತೋದ ಮೇಲೂ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಆ ದುಡ್ಡನ್ನು ಅವರು ತಗೊಳ್ಳಬಹುದು ನನ್ನತ್ರ ನನ್ನ ಮಕ್ಕಳತ್ರ ಕ್ಲೈಮ್ ಮಾಡೋ ಅಧಿಕಾರ ಅವರಿಗೆ ಇರುತ್ತೆ ಈಗ ಒಂದು ಲ್ಯಾಂಡ್ ನಮಗೆ ಈಗ ನಾನೇನೋ ಅಡಮಾನ ಇಟ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಸ್ನೇಹಿತರದ್ದು ಯಾರ್ದೋ ಅಡಮಾನ ಇಟ್ಕೊಂಡಿದ್ದೀನಿ ಒಂದು 100 ರೂಪಾಯಿಗೆ 1970 ರಲ್ಲಿ 100 ರೂಪಾಯಿಗೆ ಒಂದು 5 ಎಕರೆ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ ಆ ಲ್ಯಾಂಡ್ ಅಲ್ಲಿ ನಾನು ಡೆತ್ ಆದರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಆ ಲ್ಯಾಂಡ್ ಅಲ್ಲಿ ಇವತ್ತಿನ ಆ 100 ರೂಪಾಯಿಗೆ ಏನು ಗವರ್ನಮೆಂಟ್ ವ್ಯಾಲ್ಯೂಯೇಷನ್ ಇರುತ್ತೋ ಅದರದ ಇಂಟ್ರೆಸ್ಟ್ ನ ಅವರ ಮಕ್ಕಳಾಗ್ಲಿ ಅವರ ಮೊಮ್ಮಕ್ಕಳಾಗ್ಲಿ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆ ಕಟ್ಟಿಕೊಳ್ಳಬೇಕು ದಟ್ ಇಸ್ ದಿ ರೂಲ್ ನಾನು ನಾನು ಲೋನ್ ಕೊಟ್ಟಿದ್ದೀನಿ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಕೇಳಲ್ಲ ಅಥವಾ ಅವನು ಲೋನ್ ತಗೊಂಡಿದ್ದೀನಿ ಅವನು ಸತ್ತೋದ ಬಿಡಪ್ಪ ರಿಟರ್ನ್ ಕೊಡೋಕ್ಕೆ ಅವನು ಇಲ್ವಲ್ಲ ಸತ್ತೋಗವನೇ ಅಂತ ಹೇಳೋಕ್ಕೆ ಬರೋದಿಲ್ಲ ನಾನೇನಾದರೂ ಒಂದು ಜಮೀನನ್ನು ನಾನು ಅಡಮಾನ ಇಟ್ಕೊಂಡಿದ್ದೀನಿ ಅಂದರೆ ನನ್ನ ಹತ್ರ ಇರೋ ನಾನು ಏನು ಅಮೌಂಟ್ ಕೊಟ್ಟಿರ್ತೀನಿ ಅದನ್ನು ಅವನು ರಿಟರ್ನ್ ಕೊಟ್ಬಿಟ್ಟೆ ತಗೋಬೇಕಾದ ಲ್ಯಾಂಡು ಇಲ್ಲ ಅಂದರೆ ಬರಲ್ಲ ನಾನು ಇತ್ತೀಚೆಗೆ ಒಂದು ನಮ್ಮೂರದು ಒಂದು ಘಟನೆ ನಡೆದಿತ್ತು 1964 ಒಂದು ಅಡಮಾನ ಇಟ್ಟಿರ್ತಾರೆ ಅದು 300 ರೂಪಾಯಿಗೋ 400 ರೂಪಾಯಿಗೋ ಈಗ ಅವರು ಕ್ಲೈಮ್ ಮಾಡಿದ್ದಾರೆ ಆ ರಿಯಲ್ ಎಸ್ಟ್ ಓನರು ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 40 ಲಕ್ಷ ಕೊಟ್ಟಿದ್ದಾರೆ ಸಿ ಆವತ್ತು 300 ರೂಪಾಯಿ ಇರ್ಬೋದು ಇವತ್ತು ಅದು 40 ಲಕ್ಷ ವ್ಯಾಲ್ಯೂಯೇಷನ್ ಇರುತ್ತೆ ಸೊ ಇದು ಭಾಳ ಮುಖ್ಯ ಇದನ್ನು ಹೆಂಗೆ ನೋಡೋದು ಒಂದು ಅಡಮಾನ ಇಟ್ಕೊಂಡವನಿಗೂ ರೈಟ್ಸ್ ಅವ್ರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ರೈಟ್ಸ್ ಬರುತ್ತೆ ಅಡಮಾನ ಕೊಟ್ಟವನಿಗೂ ಕೂಡ ನಾನು ರೈಟ್ಸ್ ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಲೈಬಲ್ ಇರ್ತೀವಿ ಏನು ಅಮೌಂಟ್ ಕೊಟ್ಟಿದ್ದೀವೋ ಅದನ್ನು ರಿಟರ್ನ್ ಮಾಡಲೇಬೇಕಾಗುತ್ತೆ ಅದಕ್ಕೆ ಏನು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಕಟ್ಟೇ ಕೊಡಬೇಕಾಗುತ್ತೆ ಇನ್ ಕೇಸ್ ನಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಅಂತ ಇಟ್ಕೊಳ್ಳೋಣ ಸೊ ಅವರು ಕೇಸ್ ಹಾಕಿ ಲ್ಯಾಂಡನ್ನು ತಗೊಳ್ಳೋ ಅಂಥ ಅವಕಾಶ ಕೂಡ ಅವರಿಗೆ ಇರುತ್ತೆ ಸೊ ಇದು ಭಾಳ ಮುಖ್ಯವಾಗಿರುವಂಥದ್ದು ಲೋನು ಅದು ಪ್ರಾಪರ್ಟಿ ಮೇಲೆ ಲೋನ್ ತಗೊಳ್ಳೋಂಥದ್ದು ಪರ್ಸನ್ ಹತ್ರ ಇನ್ನು ಬ್ಯಾಂಕ್ ಅವ್ರ ಹತ್ರ ಅಡಮಾನ ಇಟ್ಟಿರ್ತೀರಿ ಬ್ಯಾಂಕ್ ಅವರು ಅಷ್ಟು ಈಸಿಯಾಗಿ ಆಗಲ್ಲ ಅದರಲ್ಲಿ ಕೃಷಿನಲ್ಲಿ ಸ್ವಲ್ಪ ಲೀನಿನೆಸ್ ಇರುತ್ತೆ ಅದಕ್ಕೆ ತುಂಬ ವರ್ಷ ಆದರೂ ಅವರು ಹಂಗೆ ಬಿಟ್ಟಿರ್ತಾರೆ ಸೊ ಅದು ತುಂಬ ಲೆಸ್ ಪೈಸೆಗಳ ಲೆಕ್ಕಾಚಾರ ಬಡ್ಡಿ ಇರುತ್ತೆ ಅದು ಇತ್ತೀಚೆಗೆ ಜಾಸ್ತಿ ಆಗಿದೆ ಬಟ್ ಅದನ್ನು ನಾವು ತೀರಿಸ್ಕೊಳ್ಬೋದು ಆದರೆ ಕೆಲವೊಂದು ಈಗ ಸೈಟ್ ಮೇಲೆ ಲೋನ್ ಮಾಡಿಸಿರ್ತೀವಿ ಅಂತ ಇಟ್ಕೊಳ್ಳೋಣ ಬ್ಯಾಂಕ್ ಅವರು ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಹಾಕಿ ಈಗ ನೀವು ನೋಡಿರ್ಬೋದು ಕೆಲವು ಸೈಟ್ಗಳ ಮೇಲೆ ಮನೆಗಳ ಮೇಲೆ ಅಂಟಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಇದು ಬ್ಯಾಂಕ್ದು ಅಂತೇಳಿ ಸೊ ಲೋನ್ ಮಾಡಿಸೋವಾಗ ಮತ್ತು ಇದನ್ನು ತಗೊಳ್ಳೋವಾಗ ಸಾರ್ವಜನಿಕರು ತುಂಬ ಎಚ್ಚರಿಕೆಯನ್ನು ನೋಡ್ಕೋಬೇಕು ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಎನ್ ಕೆ ಚಾಲನ್ನ ಉದ್ದೇಶ